ಇನ್ನು ಸಾರಾ ಮಹೇಶ್ ನಡೆಯ ಬಗ್ಗೆ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿರುವ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಸಚಿವರ ವರ್ತನೆಯನ್ನ ಖಂಡಿಸಿದ್ದಾರೆ. ಸಿದ್ಧಗಂಗಾ ಶ್ರೀಗಳ ಒಂದು ಲಿಂಗೈಕ್ಯ ಆದಂತ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ನಾಯಕರು ಹೇಳಿದಾಗೆ ಈ ಸಂದರ್ಭದಲ್ಲಿ ಸರ್ಕಾರದ ಮೂರು ದಿನದ ಒಂದು ಶೋಕಾಚರಣೆ ಒಂದು ಈ ಸಂದರ್ಭದಲ್ಲೂ ಕೂಡ ಅತಿರೇಕವಾಗಿ ನಿನ್ನೆ ಒಬ್ಬ ಗೌರವಿತ ರಾಜ್ಯದ ಮಂತ್ರಿಗಳಾಗಿ ಯಾವ ರೀತಿ ನಡ್ಕೊಂಡಿದ್ದೀರಿ ಅಂತೇಳಿ ಎಲ್ಲರೂ ಗೊತ್ತಂತ ವಿಷಯ. ಸೊ ಇದನ್ನು ಈಗ ಆಲ್ರೆಡಿ ಪಕ್ಷ ಈಗ ಆಲ್ರೆಡಿ ಖಂಡಿಸ್ತಾ ಇದೆ ಈಗ ಇದನ್ನ, ಮತ್ತೆ ಅವ್ರು ರಾಜೀನಾಮೆ ಕೊಡಬೇಕು ಅಂದ್ರೂ ಕೂಡ ಈಗಾಗಲೇ ಪಕ್ಷ ಆದೇಶವನ್ನು ಕೂಡ ಮಾಡಿದೆ. ಒಂದ್ ಕಡೆ ಈಗಾಗಲೇ ಬಿಜೆಪಿ ಕೂಡ ಇದನ್ನ ಖಂಡಿಸಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಆದ್ರೆ ಶ್ರೀಗಳ ಕ್ರಿಯಾ ಸಮಾಧಿ ಪ್ರವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಕೂಡ ಇತ್ತು, ಅದನ್ನೇ ಪೊಲೀಸರು ಪಾಲನೆಯನ್ನ ಮಾಡಿದ್ದಾರೆ. ಆದ್ರೆ ಅಂತಹ ಸಂದರ್ಭದಲ್ಲಿ ಪ್ರವೇಶ ತಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಮಹಿಳಾ ಎಸ್ ಪಿಯನ್ನ ನಿಂದನೆ ಮಾಡೋದು ಎಷ್ಟು ಸರಿ, ಎಷ್ಟು ಗೌರವ ಕೊಡ್ತಾರೆ ಹಾಗಾದ್ರೆ ಅಧಿಕಾರಿಗಳಿಗೆ, ಸಚಿವರುಗಳು ಅನ್ನೋದು ಈಗ ಎಲ್ಲರಲ್ಲೂ ಇರುವಂತಹ ಪ್ರಶ್ನೆ. ಸಚಿವರ ನಿಂದನೆಯನ್ನ ಇನ್ನೊಂದು ಕಡೆ ಸಿಎಂ ಕುಮಾರಸ್ವಾಮಿಯವರು ಸಮರ್ಥಿಸಿಕೊಂಡಿದ್ದಾರೆ. ಅಲ್ಲಿ ಲೋಪದೋಷಗಳು ಆಗಿತ್ತು, ಆ ಕಾರಣಕ್ಕಾಗಿ ಸಚಿವರನ್ನ ಬಿಡದೆ ಇದ್ರೆ ಅದು ನಮ್ಗೆ ಮಾಡಿದಂತಹ ಅವಮಾನ ಅನ್ನುವ ರೀತಿಯಲ್ಲಿ ಕೂಡ ಮಾತನಾಡಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಅವರು ಬಳಸಿದಂತಹ ಪದ ಎಷ್ಟರ ಮಟ್ಟಿಗೆ ಸರಿ, ಆ ಪದವನ್ನ ಬಳಕೆ ಮಾಡಿದ್ದು ಸರಿನಾ ಅನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಜೊತೆಗೆ ಎಲ್ಲರೂ ಕೂಡ ಈಗಾಗಲೇ ಈ ಒಂದು ಮಾತನ್ನ ಖಂಡಿಸ್ತಿದ್ದಾರೆ. ಈ ರೀತಿಯಾಗಿ ಹೇಳೋದು ಎಷ್ಟು ಸರಿ, ಯಾವ ರೀತಿಯಾಗಿ ಗೌರವವನ್ನ ಕೊಡಲಾಗ್ತಿದೆ ಹಾಗಾದ್ರೆ ಸಚಿವರುಗಳು ಮಾತನಾಡಿದ ಅವರು ಮಾತನಾಡಿದಂತಹ ಒಂದು ರೀತಿಯನ್ನ ಕೂಡ ಈಗಾಗಲೇ ಸಾಕಷ್ಟು ಜನ ಖಂಡನೆ ಮಾಡ್ತಿದ್ದಾರೆ.